ಬಾಸು ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಅಲ್ಟಿಮೇಟ್ಲಿ ಆಫ್ಟರ್ ಎ ಲಾಂಗ್ ವೆಯ್ಟ್, ಇನ್ನೇನು ನಾಳೆ ಏಷ್ಯಾ ಕಪ್ ಸ್ಟಾರ್ಟ್ ಆಗುತ್ತೆ. ಇವತ್ತು ರಾತ್ರಿ ಅನೌನ್ಸ್ ಮಾಡೋರ ನೋಡಪ್ಪ ಸ್ಕ್ವಾಡ್ನ ಅವನ ಅಜ್ಜಿ ಶ್ರೀಲಂಕಾದವರು. ಅಯ್ಯೋ ಏನು ಗುರು, 15 ದಿನ ಹುಡುಕಿ ಪಡ್ಕಿ ಮಾಡ್ದಂಗೆ ಐತೆ ಇದು ಸ್ಕ್ವಾಡು. ಯಾಕಂದರೆ ಅಷ್ಟು ಕಷ್ಟನ ಅದನ್ನೇ 17 ಜನ ಒಂದೇ ಕಷ್ಟನ ಶ್ರೀಲಂಕಾ ಸ್ಕ್ವಾಡ್ಗೆ ಅಂತ ಗೊತ್ತಾಗ್ತಿಲ್ಲ. 17 ಜನ ಎಲ್ಲರೂ ಅನೌನ್ಸ್ ಮಾಡಿದ್ರು, 15 ಜನ ಅನೌನ್ಸ್ ಮಾಡಿದರೆ ಅದೇನೋ ಗೊತ್ತಿಲ್ಲ, ವರ್ಲ್ಡ್ ಕಪ್ಪು ಇದೇ ಸ್ಕ್ವಾಡ್ ಇರುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ರು. ಅಥವಾ ಯಾಕಂದರೆ ವರ್ಲ್ಡ್ ಕಪ್ 15 ಜನ ಇರಬೇಕಲ್ಲ, ಒಟ್ಟಿಗೆ 15 ಜನನೇ ಮಾಡ್ಬಿಡೋಣ ಅಂತ ಅನೌನ್ಸ್ ಮಾಡಿದ್ರು ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ 15 ಜನ ಅಲ್ಲಿ ಇಲ್ಲಿ ಹುಡುಕಿ ಬಾರಪ್ಪ ನೀನಾಡು ಬಾರಪ್ಪ ನೀನಾಡು ಅಂತ ಕರ್ಕೊಂಬಂದಂಗೆ ಐತೆ. ಯಾಕಂದರೆ ನಾಳೆ ಸ್ಟಾರ್ಟ್ ಆಗ್ತಿದೆ ಏಷ್ಯಾ ಕಪ್, ಇವತ್ತು ರಾತ್ರಿ ಅನೌನ್ಸ್ ಮಾಡಿದ್ರಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಆ ಥರ ಅವ್ರಿಗೆ ಇಂಜುರಿ ಕನ್ಸರ್ನ್ಗಳು ಬಂದ್ಬಿಡ್ತು. ಎಂತೆಂಥ ಮೂಮೆಂಟಲ್ಲಿ ಇವಾಗ ಬರ್ತಿರೋಂಥ ಒಂದು ಬಿಗ್ ಅಪ್ಡೇಟ್ ಏನು ಅಂತಂದರೆ, ಅಸರಂಗ ನಮ್ಮ ರಂಗಣ್ಣ ಅವರು ರೂಲ್ಡ್ ಔಟ್ ಅಂತೆ. ಏಷ್ಯಾ ಕಪ್ಪಿಗೆ ಇರೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ವರ್ಲ್ಡ್ ಕಪ್ ರಿಲೇಟೆಡ್ ಏನೂ ಅಪ್ಡೇಟ್ ಇಲ್ಲ. ವರ್ಲ್ಡ್ ಕಪ್ ರೂಲ್ಡ್ ಔಟ ಅದು ಇದು ಅಂತೆಲ್ಲ, ರಿಕವರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ವರ್ಲ್ಡ್ ಕಪ್ ಅಷ್ಟದಲ್ಲಿ. ಒಟ್ಟಿನಲ್ಲಿ ಏಷ್ಯಾ ಕಪ್ ಅಂತೂ ರೋಲ್ಡ್ ಔಟ್ ಅಂತ ಗುರು, ಇವರಿಗೂ ಇಂಜುರಿ ಆಗಿದೆ ಅಂತೆ. ಆ ಚಮೀರ್ ಆಗೂ ಇಂಜುರಿ, ಆ ಕುಮಾರ್ ಆಗೂ ಇಂಜುರಿ, ಆಮೇಲೆ ಮಧುಶಂಕಾಗೂ ಇಂಜುರಿ, ಎಲ್ಲ ಒಂಥರ ಮೇನ್ ಬೌಲಿಂಗ್ ಅಟ್ಯಾಕಿ ಇಂಜುರಿ ಧೂಳು ಧೂಳು ಧ್ವಂಸ ಹೋಗ್ಬಿಟೈತೆ ಅಂತ ಹೇಳಬೇಕು. ಓಕೆ ಗುರು, ಏನೋ 15 ಜನ ಸ್ಕ್ವಾಡ್ ಅನೌನ್ಸ್ ಮಾಡಿದರೆ ಹೇಳಬೇಕು ಹೇಳಿದ್ದೀನಷ್ಟೇ. ಶನಾಕ ಅವರ ಕ್ಯಾಪ್ಟನ್ಸಿಲಿ ಈ ಸ್ಕ್ವಾಡು ಹೋಗುತ್ತೆ, ಅವ್ರ ಕ್ಯಾಪ್ಟನ್ಸಿಲೇ ಹೋಗಬೇಕಾಗಿತ್ತು. ಹೋಗ್ತಿದ್ದಾರೆ ಅಷ್ಟೇ. ನಿಸ್ಸಂಕ ಅಸಲಂಕ ಇರಲೇಬೇಕು ಇದರ ಅಷ್ಟೇ ಬೈ ಡಿಫಾಲ್ಟ್. ಅದು ಇಂಜುರಿ ಆಗಿಲ್ಲ ಪುಣ್ಯಕ್ಕೆ ಅಷ್ಟೇ. ಅವರಿಗೆ ಕರುಣಾರತ್ನೆ ಅವರಿದ್ದಾರೆ, ಆಮೇಲೆ ಕುಶಾಲ್ ಪೆರೇರ್ ಅವರಿದ್ದಾರೆ. ಸೊ ಬೊಂಬಾಟ್ ಬ್ಯಾಟರ್ಗಳು ಅಂದರೆ ಬ್ಯಾಟಿಂಗ್ ಲೈನಪ್ಪ ಏನು ಅಷ್ಟೊಂದೇ ಹೆವಿ ಚೇಂಜಸ್ ಆಗೋಗ್ಬಿಡಿದೆ, ಇಂಜುರಿ ಆಗೋಗ್ಬಿಡಿದೆ ಅಂತ ಇಲ್ಲ. ಬೌಲಿಂಗ್ ಲೈನಪ್ಪಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಅಟ್ಯಾಕಲ್ಲಿ ಸಿಕ್ಕಾಪಟ್ಟೆ ಇಂಜುರಿಗಳ ಕನ್ಸರ್ನ್ ಬಂದ್ಬಿಡಿದೆ ಇವರಿಗೆ. ಅಸಲಂಕ ಹೇಳಿದ್ನಲ್ಲ, ಆಮೇಲೆ ಧನಂಜಯ ಡಿಸಿಲ್ವಾ ಅವರಿದ್ದಾರೆ, ಆಮೇಲೆ ಸಮ್ಮರಾವ್ ವಿಕ್ರಮ. ಓಕೆ, ಏನದು ವಿಚಿತ್ರವಾಗಿ ಇಟ್ಕೊಂಡಿದ್ದಾರೆ ಹೆಸರು, ಸಮ್ಮರಾವ್ ವಿಕ್ರಮ. ನೋಡೋಣ ಹೆಂಗೆ ಆಡ್ತಾರೆ ಸಮಾರ ವಿಕ್ರಮ ಅಂತ. ಚಾನ್ಸ್ ಸಿಗುತ್ತೋ ಅಥವಾ ಬ್ಯಾಕಪ್ ಆಗಿ ಇಟ್ಕೊಂಡಿರುವಂಥ ಗೊತ್ತಿಲ್ಲ. ಒಟ್ಟಿನಲ್ಲಿ ತೀಕ್ಷಣ ಅವರಿದ್ದಾರೆ. ಸೊ ತೀಕ್ಷಣ ಅವ್ರು ಏನಾದ್ರು ಇಂಜುರಿ ಆಗೋಗ್ಬಿಡ್ತು ಅಂದರೆ ಒಂಥರ ಹೊಸ ಬೌಲಿಂಗ್ ಅಟ್ಯಾಕ್ ಥರನೇ ಕಾಣಿಸಿದ್ದು. ಆಮೇಲೆ ಯಾರ್ಯಾರನ್ನ ಹಾಕ್ಕೊಂಡಿರೋ, ದುನೀತ್ ಅಂತ ಒಬ್ಬರನ್ನ ಹಾಕ್ಕೊಂಡಿದ್ದಾರೆ, ನಾನಂತೂ ನೋಡಿಲ್ಲ, ನಾನಂತೂ ಕೇಳಿಲ್ಲ ದುನೀತ್ ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತೀಶಾ ಪತಿರಾಣ, ಸೊ ಇವರಂತೂ ಗೊತ್ತಿರುತ್ತೆ ಐ ಪಿ ಎಲ್ ಪರ್ಫಾರ್ಮೆನ್ಸ್ ಎಲ್ಲ, ಮತೀಶಾ ಪತಿರಾಣ ಒಂದು ರೇಂಜಿಗೆ ಗೊತ್ತು. ಕಸೂನ್ ರಜಿತಾ ಅಂತ ಒಬ್ಬರನ್ನ ಹಾಕ್ಕೊಂಡಿದ್ದಾರೆ, ಇವ್ರನ್ನ ಕೂಡ ರೀಸೆಂಟಾಗಿ ನೀವು ಹೆಸರನ್ನ ಕೇಳಿರ್ತೀರ, ರಜಿತಾ ಅನ್ನೋ ಹೆಸರನ್ನ. ಆಮೇಲೆ ಹೇಮಂತ ಅಂತ ಹಾಕ್ಕೊಂಡಿದ್ದರೆ, ಇದು ಯಾವುದೋ ಅಂತ ಹೊಸ ಹೆಸರು ನನಗೆ, ನನಗೆ ಅಷ್ಟೊಂದು ಫೆಮಿಲಿಯರ್ ಆಗಿಲ್ಲ ಈ ಹೇಮಂತ ಹೆಸರಲ್ಲಿ, ಗೊತ್ತಿಲ್ಲ ನೀವು ನೋಡಿರ್ತೀರೋ ಹೆಂಗೆ ಪರ್ಫಾರ್ಮ್ ಮಾಡಿದರೆ ಇವರು ಅಂತ. ಆಮೇಲೆ ಫರ್ನಾಂಡೋ ಹಾಕ್ಕೊಂಡಿರೋ ಪ್ರಾಬ್ಲಿ ಇವ್ರ ಹತ್ರ ಫೆಮಿಲಿಯರ್ ಇರ್ಬೋದು. ಆಮೇಲೆ ಮಧುಶನ್ ಗೊತ್ತಿರುತ್ತೆ ನಿಮಗೆ. ಸೊ ಒಂದು ರೇಂಜಿಗೆ ಇದೆ ಇವರ ಬೌಲಿಂಗ್ ಅಟ್ಯಾಕೆ, ಒಂಥರ ಬ್ಯಾಕ್ ಫೈರ್ ಉಡಾಯಿಸ್ಕೊಂಡಿದೆ ಅಂತ ಹೇಳಬೇಕಾದ್ರೆ, ಮೈನ್ ಮೈನ್ ಪ್ಲೇಯರ್ಸ್ಗಳೆಲ್ಲ ಒಂಥರ ಲೆವೆಲಲ್ಲಿ ಆಡೋವಂಥ ಪ್ಲೇಯರ್ಸ್ಗಳೆಲ್ಲ ಇಂಜೋರ್ಡ್ ಆಗಿರೋದು. ಯಾಕಂದರೆ ರೀಸೆಂಟಾಗಂತೂ ಲಂಕಾ ಪ್ರೀಮಿಯರ್ ಲೀಗಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ರು ನಮ್ಮ ರಂಗಣ್ಣ ಅಂತಂದರೆ, ಹೈಯೆಸ್ಟ್ ನಂಬರ್ ಆಫ್ ರನ್ಸು, ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸು, ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ಸು, ಎಲ್ಲನೂ ಧೂಳು ಎಪ್ಸ್ ಧ್ವಂಸ ಮಾಡಿಟ್ಬಿಟ್ಟಿದ್ರು. ಬಟ್ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ಏಷ್ಯಾ ಕಪ್ನೇ ಆಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, ಕಂಟ್ರಿಗೆ ಆಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಮಂದಿ ಕೂತ್ಕೊಂಡಿದ್ರು ಇಂಜುರಿ ಆಗಿಬಿಟ್ಟು. ರೂಲ್ಡ್ ಔಟ್ ಅದನ್ನು ಏನು, ಒಂದು 2 ಮ್ಯಾಚ್ ಇವಾಗ ಕೆ ಎಲ್ ರಾಹುಲ್ 2 ಮ್ಯಾಚ್ ಆಡ್ತಿರ್ಬಲ್ಲ, ಆ ಥರ ಏನಿಲ್ಲ, ಅಲ್ಲಿ ಕಂಪ್ಲೀಟ್ಲಿ ರೂಲ್ಡ್ ಔಟ್ ಅಂತ ಅನೌನ್ಸ್ಮೆಂಟ್ ಅಂತೂ ಬಂದಿದೆ. 15 ಜನದ ಸ್ಕ್ವಾಡ್ ಅಂತೂ ಇವಾಗ ಅನೌನ್ಸ್ ಆಗಿದೆ. ಏನು ಹೇಳಬೇಕು ಅಂತ ಓದಾಗ್ತಿಲ್ಲ. ಶ್ರೀಲಂಕನ ಅಂತೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೇನೆ ಆಗೋದಿಲ್ಲ. ಯಾಕಂದರೆ ಲಾಸ್ಟ್ ಟೈಮು ಗೆದ್ಕೊಂಡೋಗಿದ್ದಿವ್ರನ್ನೇ ಶ್ರೀಲಂಕಾ ಅಜ್ಜಿ ಏನು ಗುರು ಆಡ್ತಾರಲ್ಲ, ಹೊಸ ಸ್ಕ್ವಾಡು ಹೊಸ ಮೆಂಬರ್ಸ್ ಬಂದವ್ರೆ ಅಂತ ಅಂದ್ಕೊಂಡು ಆಟ ಆಡ್ತಾ ಇದ್ವಿ ನಾವು. ನಾವೇನು ಇಲ್ಲಿ ಗಿಲ್ಲಿದಾಂಡು ಆಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ರ, ನಾವು ಕ್ರಿಕೆಟ್ ಆಡೋಕ್ಕೆ ಬಂದಿರೋದು, ನಾವು ಟ್ರೋಫಿ ಗೆಲ್ಲೋದಕ್ಕೆ ಬಂದಿರೋದು ಅಂತ ಆ ಟ್ರೋಫಿನ ಗೆದ್ಕೊಂಡಿದ್ರು ಲಾಸ್ಟ್ ಟೈಮು, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾವ ಥರ ಡಾಮಿನೇಟ್ ಮಾಡಿದ್ರು ಶ್ರೀಲಂಕಾದವರು ಅಂತ. ಬಟ್ ಈ ಟೈಮು ನೋಡಬೇಕು ಏನಾಗುತ್ತೆ ಅಂತ. ಬಟ್ ಕಳೆದ ವರ್ಷ ಆದಂಗೆ ಈ ವರ್ಷ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಂಡಿಯಾ ಸ್ಟ್ರಾಂಗಾಗಿ ಬಂದಿದೆ, ಕಾದು ನೋಡಬೇಕು ಏನಾಗುತ್ತೆ ಅಂತ. ನಮ್ಮ ಇಂಡಿಯಾದ ಒಗಳದೇ ಆಗೋಗ್ಬಿಡ್ತಾರೆ ಅಂತ ಯಾವಾಗಲೂ. ಓಕೆ, ನಿಮಗೆ ಯಾವ ಥರ ಇದೆ? ನನಗೆ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಯಾವುದೇ ಕನ್ವಿನ್ಸ್ ಏನೂ ಆಗಿಲ್ಲ ಅಂತ ಅನಿಸುತ್ತೆ. ಚೆನ್ನಾಗೇನಿದೆ ಬ್ಯಾಟಿಂಗ್ ಲೈನಪ್, ಮುಂಚೆ ಹೆಂಗಿತ್ತು ಅದೇ ಥರನೇ ಇದೆ. ಬಟ್ ಬೌಲಿಂಗೇ ಒಂದು ಸ್ವಲ್ಪ ಕನ್ಸರ್ನ್ ಆಗಿರೋದು ಇಲ್ಲಿ. ಯಾಕಂದರೆ ಹೊಸ ಪ್ಲೇಯರ್ಸ್ಗಳು ಸುಮಾರು ಜನ ಬಂದಿದ್ದಾರೆ ಇದರಲ್ಲಿ, ಕಾದು ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಇಂಜುರಿಗಳ ಕನ್ಸರ್ನು ಹೇಳೋಕ್ಕಾಗೋದಿಲ್ಲ, ಅವ್ರು ಏನು ಮಾಡ್ತಾರೆ ಅಂತ. ಇವಾಗ ಹೊಸ ಹೊಸ ಟ್ಯಾಲೆಂಟ್ಗಳು ಹೆವಿ ಸ್ಕಿಲ್ಡ್ ಆಗ್ಬಿಡ್ಬೋದು ಇಲ್ಲಿ ಏಷ್ಯಾ ಕಪ್ಪಲ್ಲಿ ಡೈರೆಕ್ಟಾಗಿ ಇವಾಗ ಎಂಟ್ರಿ ಕೊಡಿಸಿರೋದ್ರಿಂದ ಅವ್ರು, ಅಂದರೆ ಇವ್ರೇನು ಆಡೇ ಇಲ್ಲ ಅಂತೆಲ್ಲ ಹೇಳ್ತಾ ಇರೋದು. ಅಂದರೆ ಒಟ್ಟಲ್ಲಿ ಏಷ್ಯಾ ಕಪ್ಪಲ್ಲಿ ಅವರು ಇಂಪ್ಯಾಕ್ಟ್ ಮಾಡೋರು ಇಲ್ಲಿ ಹೊಸದಾಗಿ ಹಾಕೊಂಡಿರೋ ಪ್ಲೇಯರ್ಸ್ಗಳೇನು ಅಂತಂದರೆ, ಇವಾಗ ಚಮೀರ್ ಆಗಿರ್ಬೋದು, ಅಸರಂಗ ಆಗಿರ್ಬೋದು, ಅವ್ರ ಜಾಗದಲ್ಲಿ ಹಾಕ್ಕೊಂಡಿದ್ರು ಪ್ಲೇಯರ್ಸ್ಗಳು. ಸೊ ಅವರೆಲ್ಲರೂ ಇಲ್ಲಿ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡ್ತಂದ್ರೆ ಅವ್ರ ವರ್ಲ್ಡ್ ಕಪ್ ಕೂಡ ಹಾಕೊಳ್ಳೋಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಕಾದು ನೋಡೋಣ ನಿಮ್ಮ ಅನಿಸಿಕೆ ಏನೋ. ನಮ್ಮ ರಂಗಣ್ಣ ಅವ್ರು ಇಲ್ವಲ್ಲ, ಇದೇ ಒಂಥರ ಬೇಜಾರಾಗ್ತಿದೆ. ರಂಗಣ್ಣ ಇತ್ತು ಅಂದರೆ ಒಂಥರ ಕಳೆ ಬರುತ್ತೆ ಶ್ರೀಲಂಕಾ ಟೀಮಿಗೆ, ಬಟ್ ಆ ಕಳೆ ಇಲ್ವಲ್ಲ, ಡಿಸಪಾಯಿಂಟ್ ಆಗ್ತಿದ್ದೀನಿ ನಾನಂತೂ. ರಂಗಣ್ಣ ಇರಬೇಕಾಗಿತ್ತು ಆ್ಯಕ್ಚುಲಿ. ಸಿಗೋಣ ಮುಂದೆ ನೋಡಿದಲ್ಲಿ ಒಬ್ಬ